ಪ್ರದೇಶ ಎಂಟು ಸಾವಿರ ಹೆಕ್ಟರ್ 15,000 ಎಕರೆಗಿಂತ ಹೆಚ್ಚು ಜನಕ್ಕೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನಿಗೆ ಸಂತೃಪ್ತಿ ಕೊಡ್ತಾರೆ ಬಡಿ ಸಂತೃಪ್ತಿ ಕೊಡ್ತಕ್ಕಂಥ ನೀರು ಸಾಕಿದೆ ಪ್ರತಿ ವರ್ಷವೂ ಕೂಡ ನಾವು ಬಾಗಿರೋಕ್ಕಂಥ ಸಂಸಂಪ್ರದಾಯವನ್ನು ಇಟ್ಕೊಂಡಿದ್ದೀವಿ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಬಾಗಿನ ಇಡೀ ಜಿಲ್ಲೆ ಒಳಗೆ ಬಹುತೇಕ ಎಲ್ಲ ನದಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಲ ಅಪಾಯ ಇಲ್ಲದೆ ತುಂಬಿ ಹೋದ ವರ್ಷ ತುಂಬ ಅಪಾಯ ಆಗಿತ್ತು ಈ ವರ್ಷದ ಮಳೆಯಿಂದ ಹದ ರೈತರಿಗೆ ಸರಿಯಾದಂಥ ಹದ ಸಿಕ್ಕಿದೆ ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಬೆಳೆ ಮತ್ತು ಒಳ್ಳೆ ಮಳೆ ಆಗುತ್ತೆ ಆರಂಭ ದಿವಸದಲ್ಲಿ ಒಂದು ಎರಡು ಮೂರು ಅನಾಹುತಗಳನ್ನು ಹೊರತುಪಡಿಸಿದೆ ಕಳೆದ ವರ್ಷ ಹೋಲಿಸಿದಾಗ ದೊಡ್ಡ ಅನಾಹುತಗಳು ಕಂಡಿವೆ ಸಾಕಷ್ಟು ರಸ್ತೆಗಳು ಸೇತುವೆಗಳು ಬೀಡಬಿಡಿ ರಸ್ತೆಗಳು ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ಗಳು ಅವೆಲ್ಲ ತುಂಬ ಡ್ಯಾಮೇಜ್ ಆಗಿದೆ ಆದರೆ ಜನರ ಆಸ್ತಿ ಪಾಸ್ತಿ ಅಂಥ ದೊಡ್ಡ ನಷ್ಟ ಆಗಿಲ್ಲ ಮೂರು ಜನರನ್ನು ಕಳ್ಕೊಂಡಿದ್ದೇವೆ ಈಗಾಗಲೇ ಮೂರು ಜನಕ್ಕೂ ಕೂಡ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಅನೇಕ ಜಾನುವಾರುಗಳನ್ನು ಕಳ್ಕೊಂಡಿದ್ದೇವೆ ಮಂಗಳೂರು ತಾಲೂಕು ಸೇರಿದಂತೆ ಅವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದೇವೆ ಅನೇಕರಿಗೆ ಮನೆ ಕಳ್ಕೊಂಡವರಿಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ನಾಯಕತ್ವ ಸರ್ಕಾರ ಒಂದು ಹೊಸ ರೀತಿಯ ಯೋಜನೆಯನ್ನು ಈ ಥರ ಆರಂಭ ಮಾಡಿದೆ ಹೋದ ವರ್ಷ ಕೊಟ್ಟಿದ್ವಿ 5 ಲಕ್ಷ ರೂಪಾಯಿ ಕೂಡ ಮನೆ ಕಳ್ಕೊಂಡವ್ರಿಗೆ ಕೊಟ್ಟಿದ್ವಿ ಈ ವರ್ಷ ಅದನ್ನು ಮೂರು ಸಿಸ್ಟಮ್ ಆಗಿ ಬದಲಾವಣೆ ಮಾಡಿದೆ ಪೂರ್ಣ ಕಳ್ಕೊಂಡವರಿಗೆ 5 ಲಕ್ಷ 50%ಕ್ಕಿಂತ ಹೆಚ್ಚು ಕಳ್ಕೊಂಡವರಿಗೆ 3 ಲಕ್ಷ ಕೇವಲ ಒಂದು ಸ್ವಲ್ಪ ಏನಾದ್ರು ಡ್ಯಾಮೇಜ್ ಆದರೆ 50,000 ಈ ರೀತಿ ಮಳೆಯಲ್ಲಿ ಅನಾಹುತಕ್ಕೊಳಗಾದಂಥ ಮನೆ ಕಳ್ಕೊಂಡಂಥವ್ರಿಗೆ ಪರಿಹಾರ ನೀಡ್ತಕ್ಕಂಥ ಕ್ರಮ ಜಾರಿ ಮಾಡಿದ್ದೇವೆ ಇಷ್ಟೊತ್ತಿಗೆ ಉತ್ತರ ಕನ್ನಡ ಜಿಲ್ಲೆಯ ಮನೆ ಕಳ್ಕೊಂಡವ ಎಲ್ಲ ಸರ್ವೆ ಬರಬಹುದಿದೆ ಒಂದು ವಾರದಲ್ಲಿ ಎಲ್ಲ ಪೇಮೆಂಟ್ ಮಾಡಿ ಮುಗಿಸ್ತೇವೆ ಯಾವುದೇ ಹಣಕಾಸಿನ ಸಮಸ್ಯೆ ಪರಿಹಾರಕ್ಕಾಗಿ ಹಣಕಾಸಿನ ಸಮಸ್ಯೆ ಸರ್ಕಾರದಲ್ಲಿಲ್ಲ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟಲ್ಲಿ ಇವತ್ತಿಗೆ 37 ಕೋಟಿ ರೂಪಾಯಿ ಹಣ ಏನು ವಿರೋಧಿ ಪಕ್ಷವು ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸದ್ಯಕ್ಕೆ ಸುಲಭವಾಗಿರ್ತಕ್ಕಂಥ ಸಂಗತಿ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಪಿ ಡಿ ಅಕೌಂಟಲ್ಲೂ ಎಲ್ಲ ತಹಶೀಲ್ದಾರ್ ಅಕೌಂಟಲ್ಲೂ ಮಿನಿಮಮ್ 15 ಲಕ್ಷ ಉಳಿಲೇಬೇಕು ಆ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಯಾವುದು ಬೆಳೆ ಹಾನಿಯಾಗಿದೆ ಬೆಳೆ ಸರ್ವೆ ಆರಂಭ ಆಗಿದೆ ಇನ್ನೊಂದು 10-12 ವರ್ಷ ಸರ್ವೆ ಮುಗಿದು ಕೈಗಾಗುತ್ತೆ ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಸುಟ್ಟು ಅಂತ ನೆಲೆ ತೆಗೆದುಕೊಳ್ತಕ್ಕಂಥ ಇವತ್ತು ಬಾಗಿಲಾಗಿರ್ತಕ್ಕಂಥ ಕಾಲದಲ್ಲಿ ನಮ್ಮ ಪಕ್ಕದ ಹಾನಗಲ್ಲ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ನಾಯಕರಾಗಿರ್ತಕ್ಕಂಥ ಉದಾಸ್ಯವರು ಬಂದಿದ್ದಾರೆ ಅವರ ಧರ್ಮಪತ್ನಿ ಸಹಿತವಾಗಿ ಬಂದು ತಾಯಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿದ್ದಾರೆ ಜೊತೆಗೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ದಂಪತಿಗಳು ಕೂಡ ಜೊತೆಗೆ ಬಂದು ಇವತ್ತು ಗಂಗಾ ಮಾತೆಗೆ ಪೂಜೆಯನ್ನು ಮಾಡಿ ಬಾಗಿಲನ್ನು ಅರ್ಪಣೆ ಮಾಡಿದ್ದೇವೆ ನಾವೆಲ್ಲ ಸೇವೆ ಇದರಿಂದ ರೈತ ಬದುಕಿನಲ್ಲಿ ಸಫಲ ಸಿಗಲ್ಲ ರೈತ ಭಾಳ ಹಸನಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಅದಂತೆ ಇವತ್ತು ಮಳೆ ಕೂಡ ಇಡೀ ರಾಜ್ಯಾದ್ಯಂತ ಮಳೆ ಸಾಕಷ್ಟು ಚೆನ್ನಾಗಿ ಆಗಿದೆ ಮಹಾರಾಷ್ಟ್ರದ ಮಳೆ ನಿಮಿತ್ತ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಬಾಗಲ್ಪುರ್ ಬಿಜಾಪುರ್ ರಾಯಚೂರ್ ಮತ್ತು ಗುಲ್ಬರ್ಗ ಯಾದಗಿರಿ ಈ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ನಷ್ಟ ಆಗಿದೆ ಸನ್ಮಾನ್ಯ ನಾಡಿನ ಮುಖ್ಯಮಂತ್ರಿ ಯಡಿಯೂರಪ್ಪ ನಾಳೆಯಿಂದ ಆ ಪ್ರದೇಶದ ವೈಮಾನಿಕ ಸಮೀಕ್ಷೆ ಮತ್ತು ಸಮರ್ಪಣಾಂತ ಜನಕ್ಕೆ ಬೇಕಾಗತಕ್ಕಂಥ ಸವಲತ್ತನ್ನು ಕೊಡೋದಕ್ಕೆ ನಾಳೆಯಿಂದ ಪ್ರವಾಸ ಆರಂಭ ಮಾಡಿದ್ದಾರೆ ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಪ್ರವಾಸ ಮಾಡಿ
ಈ ಜಿಲ್ಲೆಗೆ ಆಗತಕ್ಕಂತ ಅನೇಕ ಅನಾಹುತಗಳನ್ನು ಅದಕ್ಕೆ ಏನೇನು ಮಾಡಬೇಕು ಆಗ್ಬೇಕು ಅನೇಕ ಮಾತು ಹೇಳ್ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ಒಂದು ಸಮರ್ಪಕವಂತ ವಾತಾವರಣ ಬಂದು ಶಿವರಾಮ್ ಹೆಬ್ಬಾರ್ ಅವರು ಈಗಾಗಲೇ